ಮಹಿಳೆ ಅಬಲಿಯಲ್ಲ ಸಬಲಿಯಲ್ಲ ಎನ್ನುವ ಮಾತಿನಂತೆ ಹುಬ್ಬಳ್ಳಿ ಮಹಿಳೆಯೊರ್ವರು ತಮ್ಮ ಯೋಗ ಕಲೆಗಳಿಂದ ಯೋಗ ಕ್ಷೇತ್ರದಲ್ಲಿ ವಿವಿಧ ದಾಖಲೆ ನಿರ್ಮಿಸುವ ಮೂಲಕ ಹುಬ್ಬಳ್ಳಿ ಜನತೆಗೆ ಮಾದರಿಯಾಗಿದ್ದಾರೆ. ಹೌದು, ಹೀಗೆ ವಿವಿಧ ಭಂಗಿಯಲ್ಲಿ ಯೋಗ ಮಾಡುತ್ತಿರುವ ಇವರ ಹೆಸರು ವಿಜಯಲಕ್ಷ್ಮಿ ಸಿರಳ್ಳಿ. ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಯೋಗಪಟುವಾದ ವಿಜಯಲಕ್ಷ್ಮಿ ಅವರು ತಮ್ಮ ವಿವಿಧ ರೀತಿಯ ಯೋಗ ಕಲೆಗಳಿಂದ ಕಳೆದ ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದ ಕಲಾಂ ವರ್ಲ್ಡ್ ರೆಕಾರ್ಡ್ ಆನ್ಲೈನ್ ಯೋಗ ಸ್ಪರ್ಧೆಯಲ್ಲಿ ಕೇವಲ 25 ಸೆಕೆಂಡ್ಗಳಲ್ಲಿ ಯೋಗಾಸನಗಳನ್ನು ಮಾಡುವ ಮೂಲಕ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಸ್ಜಿಎಸ್ ಬೆಂಗಳೂರು ಇವರು ಆಯೋಜಿಸಿದ್ದ ರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಮಲೇಷಿಯಾಗೆ ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಯೋಗ ನಿಧಿ ಅವಾರ್ಡ್ ಮೈಸೂರು ದಸರಾ ಮಹೋತ್ಸವದಲ್ಲಿ ರಾಜ್ಯಮಟ್ಟದ ಪ್ರಶಸ್ತಿ ಸೇರಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಯೋಗ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಕೈದು ವಾಣಿಜ್ಯನಗರಿಗೆ ಕೀರ್ತಿ ತಂದಿದ್ದಾರೆ. ವಿಜಯಲಕ್ಷ್ಮಿ ಅವರು ಜಲಯೋಗ ಕೂಡ ಮಾಡುತ್ತಿರುವುದು ವಿಶೇಷವಾಗಿದ್ದು ಹುಬ್ಬಳ್ಳಿಯ ವಿಜಯನಗರದಲ್ಲಿ ಸುಮಾರು 12 ವರ್ಷಗಳಿಂದ ಉಚಿತವಾಗಿ ಮಕ್ಕಳಿಗೆ ಹಾಗೂ ಸ್ತ್ರೀಯರಿಗೆ ಯೋಗಾಭ್ಯಾಸ ಕಲಿಸುವ ಮೂಲಕ ನಗರದಲ್ಲಿ ಮನೆ ಮಾತಾಗಿದ್ದಾರೆ. ಅಲ್ಲದೆ ತಮ್ಮ ಸಾಧನೆಯನ್ನು ಮತ್ತಷ್ಟು ವಿಸ್ತರಿಸುವಂತೆ ಮಾಡಿದ್ದಾರೆ. ತಾಯಿಯಂತೆ ಮಗಳು ಕೂಡ ಯೋಗಪಟುವಾಗಿದ್ದು ತಾಯಿಯ ಹಾದಿಯಲ್ಲಿ ಮಗಳು ಸಾಗುತ್ತಿರುವುದು ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಮಾನಸಿಕ ಒತ್ತಡಗಳಿಂದ ಬೆಂದು ಹೋದ ಸಂದರ್ಭದಲ್ಲಿ ವಿವಿಧ ಯೋಗ ಕಲೆಗಳನ್ನು ಕಲಿಯುವ ಮೂಲಕ ಮಾನಸಿಕ ನೆಮ್ಮದಿ ಪಡೆಯುತ್ತಿದ್ದಾರೆ ಮಹಿಳೆಯರು. ಏನಾಗಿದೆ ಆಕ್ಚುಲಿ ನನ್ನ ಹೆಲ್ತ್ ಭಾಳ ಡಿಸ್ಟರ್ಬೆನ್ಸ್ ಇತ್ತು, ಬಟ್ ನಾ ಉಳಿದೇ ಇಲ್ಲ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಹಾಸ್ಪಿಟಲ್ಗೆ ಹೋದಾಗ ಅಂಥ ಸಿಚುವೇಶನ್ ಇತ್ತು ನಂದು, ನೀ ಪೇನ್, ಮಾನಸಿಕ ಒತ್ತಡ, ಹೆಲ್ತ್ ಫುಲ್ ಡಿಸ್ಟರ್ಬೆನ್ಸ್. ಯಾ ಮೆಡಿಷನ್ ಅಂದ್ರೆ ಸಿಕ್ಕಾಪಟ್ಟಿ ಮೆಡಿಷನ್ ತೊಗೊಂಡಿದ್ದೆ, ಬಟ್ ನಂಗೆ ಎಲ್ಲೂ ಆರಾಮ ಅನ್ನಿಸ್ಲಿಲ್ಲ. ನಾನು ಸಡನ್ಲಿ ಬಂದು ಇವ್ರ ಕಡೆ ರಿಕ್ವೆಸ್ಟ್ ಮಾಡಿಕೊಂಡೆ, ಮೇಡಮ್ ಹಿಂಗೆ ಹೆಲ್ತ್ ಭಾಳ ಪ್ರಾಬ್ಲಮ್ ಅದ ರೀ, ನನಗೆ ನಡೆಯೋಕ್ಕೂ ಬರೋಂಗಿಲ್ಲ, ಹಂಗೆ ಸಿಚುವೇಶನ್ ಇದ್ದೆ ನಾ ಇಲ್ಲಿ ಬಂದು ಜಾಯ್ನ್ ಆದಾಗ. ಬಟ್ ಅದಕ್ಕೆ ಒಂದೊಂದಾಗಿನೇ ಮೇಡಮ್ ಭಾಳ ಚಂದ ತೆರಪಿಯಿಂದ ಹಿಡಿದು ಯೋಗ ಎಲ್ಲನೂ ಹೇಳ್ಕೊಟ್ರೆ. ಒಟ್ಟಿನಲ್ಲಿ ನಮ್ಮ ಹುಬ್ಬಳ್ಳಿಯ ಅದೆಷ್ಟೋ ಜನರು ಹಲವಾರು ಕ್ಷೇತ್ರಗಳಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡುತ್ತಿರುವುದು ನಮ್ಮ ಹೆಮ್ಮೆ. ಇನ್ನಷ್ಟು ಇಂತಹ ಸಾಧನೆಗಳನ್ನು ನಮ್ಮ ಹುಬ್ಬಳ್ಳಿ ಜನತೆ ಮಾಡಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ನಾನು ಈಗ ಯೋಗ ಸ್ಟಾರ್ಟ್ ಮಾಡಿ ನನ್ನ ಚಿಕ್ಕ ವಯಸ್ಸಿನಿಂದನೂ ನನಗದು ಅಭ್ಯಾಸ ಇತ್ತು. ಯೋಗ ಅಂದರೆ ಒಂದೊಂದಾಗಿ ಮಾಡಬೇಕು, ಈ ಥರ ವೆರೈಟಿ ವೆರೈಟಿ ಕಲಿಬೇಕು ಅನ್ನೋದಿತ್ತು. ಆ ಟೈಮ್ನಾಗ ಸ್ಕೂಲ್ನಾಗ ಒಂದು ಬಿಟ್ಟರೆ ಬೇರೆ ಎಲ್ಲೂ ಆವಾಗ ಕ್ಲಾಸಸ್ ಇರ್ತಿದ್ದಿಲ್ಲ. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ಲೆವೆಲಿಗೆ ಕಾಲೇಜ್ ಟೈಮಿಗೆ ಬಂದೆ. ಕಾಲೇಜ್ ಆ ಟೈಮ್ನಾಗ ಆವಾಗ ಯೂನಿವರ್ಸಿಟಿ ಒಳಗೆ ಕರ್ನಾಟಕ ಯೂನಿವರ್ಸಿಟಿದಾಗ ಈ ಲೆವೆಲಿಗೆ ಎಜುಕೇಷನ್ ಯೋಗದಾಗ ಇತ್ತಿದ್ದಿಲ್ಲ. ರೀಸೆಂಟಾಗಿ ನಾನು ಈಗ ಮ್ಯಾರೇಜ್ ಆಗಿ ನನ್ನ ಮಕ್ಕಳು ಅಂದರೆ 8th ಸ್ಟ್ಯಾಂಡರ್ಡ್ ಇದ್ದಾಗ ನಂದೆಲ್ಲ ಒಂದೊಂದು ಡಿಗ್ರಿ ಕರ್ನಾಟಕ ಯೂನಿವರ್ಸಿಟಿದಾಗ ನಂದು ಫಸ್ಟ್ CYS ಕೋರ್ಸ್ ಮಾಡಿಕೊಂಡೆ. ಅದರ ನಂತರ ನಾನು ಬೆಳಗಾವಿ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗೆ ನಾನು ಮಾಡಿಕೊಂಡಿದ್ರಿ. ಅಲ್ಲಿ ನಂದು ಎಲ್ಲ ಎರಡೂ ನನ್ನ ಯೋಗದಾಗ ಎಕ್ಸಾಮ್ ಮುಗಿಸ್ಕೊಂಡಿದ್ವು. PGDYS ಆಯಿತು, ಇದು ಆಯಿತು, ಡಿಪ್ಲೊಮಾದ್ದಾಯಿತು, ಎಲ್ಲ ಆಗಿದ್ದು ನಂದು ಡಿಸ್ಟಿಂಕ್ಷನ್ ವಿತ್ ಫಸ್ಟ್ ಕ್ಲಾಸ್ನಲ್ಲೇ ರಿಸಲ್ಟ್ ಆಗ್ಯವ್ರಿ. ನಾವು ಈಗ ಯೋಗ ಅಂದ್ರೆ ನಮ್ದು ಮಕ್ಕಳಿಗೆ ಕೋಚಿಂಗ್ ಕೊಡ್ತೀವಿ, ಆಮೇಲೆ ದೊಡ್ಡವರಿಗೆ ಹೆಲ್ತ್ ಎಲ್ಲ ಹೆಲ್ತ್ ಇಶ್ಯೂ ಇದ್ದವರೇ ಬರ್ತಾರೆ. ಆರೋಗ್ಯ ಸಮಸ್ಯೆ ಇರೋರೇ ನನ್ನ ಹತ್ರ ಜಾಸ್ತಿ ಬರೋದ್ರಿ. ನ್ಯಾಷನಲ್ ಇಂಟರ್ನ್ಯಾಷನಲಿಗೆ ನಾನು ಮಕ್ಕಳನ್ನ ರೆಡಿ ಮಾಡುವಂಥ ಒಂದು ಶಕ್ತಿ ಅಂತಲೂ ಹೇಳ್ಬೋದು. ಆಮೇಲೆ ನನ್ನ ಹತ್ರ